ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಪ್ರೀತಿ ಎಷ್ಟು ನಿಜಾನೋ ಅಷ್ಟೇ ನಿಜ ಅವನು ದೇಶ ಸೇವೆ ಮಾಡ್ತಿರೋದು, ಜನಕ್ಕೋಸ್ಕರ ತ್ಯಾಗ ಮಾಡ್ತಿರೋದು. ನಾನು ಇದನ್ನು ಒಪ್ಪೋದಿಲ್ಲ. ಇದು ಅನ್ಯಾಯ, ಶುದ್ಧ ಅನ್ಯಾಯ. ಇದು ಮೋಸ ಅಲ್ಲದೆ ಇನ್ನೇನು? ಯಾವುದೋ ಒಂದು ಹುಡುಗಿನ, ಆ ಹುಡುಗಿ ಬಾಳನ ಚೆಲ್ಲಾಟ ಆಡಿ ಅವಳ ಬಾಳನ ಹಾಳು ಮಾಡಿ ಅವಳಿಗೆ ಅನ್ಯಾಯ ಮಾಡಿ ನಂಬಿಸಿದ. ಆದರೆ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪಕ್ಷಕ್ಕೆ ಆಗದೆ ಇರೋರು ಯಾರೋ ಒಬ್ಬ ಹುಡುಗನ ಬಿಟ್ಟು ರಂಜಿತ್ ಹೆಸರು ಹಾಳು ಮಾಡ್ತಿದ್ದಾರೆ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಎಂಥ ಶಾಕ್ ಕೊಟ್ಬಿಟ್ರಲ್ಲ ಸರ್. ಹಾಗಾದರೆ ಆ ಅಭಯ್ ಹೇಳ್ತಾ ಇರೋದೇ ಸರಿನಾ ಸರ್? ಈಗ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ, ಅದಕ್ಕೆ ನಮ್ಮ ಹತ್ರ ಸಮಯನೂ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ನಮಗೊಂದು ಐಡಿಯಾ ಕೊಡಿ. ಅಭಯ್ ಚಿಕ್ಕಮಗಳೂರು ಹೋಗಿ ಏನು ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಅಯ್ಯೋ ಗೊತ್ತಾಯ್ತು ಬಿಡಿ ಸರ್, ಈ ವಿಷಯ ಆಚೆ ಹೋದರೆ ನಮ್ಮ ಪಕ್ಷಕ್ಕೆ ತಾನೇ ಪ್ರಾಬ್ಲಮ್ಮು. ಆದರೆ ಅವನು ತಡೆಯೋದು ಹೇಗೆ ಸರ್? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಅಭಯ್ ಈಗಾಗಲೇ ಚಿಕ್ಕಮಗಳೂರು ಹೊರಟು ನಿಂತಿದ್ದಾನೆ. ನಮ್ಮ ಹುಡುಗರನ್ನ ಬಿಟ್ಟು ಅವನು ಹೋಗದೇ ಇರೋ ಥರ ತಡೆದ್ರೆ ಅದು ತೊಂದರೆ ಆಗುತ್ತೆ. ಒಂದು ವೇಳೆ ಅಭಯ್ ಗೊತ್ತಾಗಿ ಒಂದು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋದರೆ ನಾವು ಬೀದಿಗೆ ಬಿಟ್ಟು ಹೋಗ್ತೇವೆ. ಇನ್ನು ವಿರೋಧ ಪಕ್ಷದವ್ರ ಸಹಾಯ ತೊಗೊಳಕ್ಕೆ ಹೋದರೆ ನಮ್ಮ ಹಳ್ಳ ನಾವೇ ತೋಡ್ಕೊಂಡಾಗೆ. ಹೌದು, ನಿಮ್ಮ ಲೆಕ್ಕಾಚಾರ ಎಲ್ಲ ಸರಿಯಾಗೇ ಇದೆ ಸರ್. ಯಾಕೆ ಸರ್ ಅವನ್ನ ತಡೆಯೋದು? ಒಂದು ಗೊತ್ತಾಗ್ತಾ ಇಲ್ಲ. ಅಭಯನ ತಡೆಯೋದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ಸರ್. ಸೊ ನಮ್ಗಿರೋದು ಒಂದೇ ದಾರಿ, ಅಭಯನ ನಮಗೆ ಮತ್ತೆ ಅವರಿಗೆ ಇಬ್ಬರಿಗೂ ಗೊತ್ತಿರೋನು ಒಬ್ಬರನ್ನ ಗುರುತು ಮಾಡಿ ಆ ವ್ಯಕ್ತಿಯಿಂದನೇ ಅಭಯಗಿನ ಮುಂಚೆ ಅವನು ಹುಡುಕ್ತಿರೋ ಕೆಲಸನ ನಾವು ತಿಳ್ಕೊಂಬಿಡೋದು. ಅದು ಬಿಟ್ಟರೆ ಕಷ್ಟ ಇದೆ. ಹಾಂ, ಅಂದಾಗೆ ನಿಮ್ಗೆ ಯಾರಾದರೂ ಪರಿಚಯದವರು ಅವ್ರ ಸ್ನೇಹಿತರಾಗಿ ಇದ್ದಾರಾ? ಹಾಂ, ಒಬ್ಬರಿದ್ದಾರೆ. ಅವ್ರನ್ನ ಅಭಯ ಜೊತೆ ಕಳಿಸಿದ್ರೆ ನಮಗೆಲ್ಲ ವಿಷಯ ಗೊತ್ತಾಗುತ್ತೆ. ಹಾಗೆ ನಾವು ಸುಲಭವಾಗಿ ಈ ಕಷ್ಟದಿಂದ ಪಾರಾಗ್ಬೋದು. ಚಾಂದ್ರಿ, ಯಾಕಮ್ಮ ಇನ್ನು ನನ್ನ ಅಪ್ಪನ ಮೇಲೆ ಕೋಪ ಹೋಗಿಲ್ವಾ? ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ? ನಿಮ್ಮನ್ನ ಬಿಟ್ಟು ಬೇರೆ ಯಾರು ನಂಬ್ತಿರ್ಲಿಲ್ಲ ಪಪ್ಪ, ಆದರೆ ಈಗ ಆ ನಂಬಿಕೆ ಹೊರಟೋಗಿದೆ. ನಿಮ್ಮ ಹತ್ರ ಮಾತಾಡೋ ಮನಸ್ಸಿಲ್ಲ ನನಗೆ. ನಿಮ್ಮ ಆದರ್ಶದ ಮಾತು ಕೇಳಿ ನೀವು ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೆ. ಫ್ಯಾಮಿಲಿಗಳ ಮೇಲೆ ಈ ರೀತಿ ಮಾಡ್ತೀರಾ ಅಂದರೆ. ಚಾಂದಿನಿ, ಕೆಲವೊಂದ್ಸಲ ನಮಗೆ ದೇವ್ರು ಕೂಡ ಕೆಟ್ಟವನು ಅನ್ಸೋಕ್ ಶುರುವಾಗ್ಬಿಡುತ್ತಮ್ಮ. ದೊಡ್ಡವ್ರು ಹೇಳಿದಾರಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಹಿಂದೆ ಯಾವುದೋ ರಾಜಕೀಯ ಒತ್ತಡಕ್ಕೋಸ್ಕರ ನಾನು ಅಭಯ ಮೇಲೆ ಅಟ್ಯಾಕ್ ಮಾಡಿಸಿದ ನಿಜ. ನಿಮಗೆ ಸತ್ಯವಾಗಲೂ ಹೇಳ್ತೀನಿ, ಈ ಸಲ ನಾನು ಅಂತ ತಪ್ಪು ಮಾಡಿಲ್ಲ. ದಯವಿಟ್ಟು ನಾನು ನಂಬು ಪ್ಲೀಸ್. ಬೇರೆ ಯಾರೋ ನಮ್ಮ ಹೆಸರಲ್ಲಿ ಕೆಲಸ ಮಾಡಿ ನಮ್ಮ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡಿರಬಹುದಲ್ವಾ? ರೂಲಿಂಗ್ ಪಾರ್ಟಿಯವ್ರ ಮೇಲೆ ಕತ್ತಿ ಮಸಿಯೋಕೆ ಜನ ಕ್ಯೂನಲ್ಲಿ ಕಾಯ್ತಾ ಇರ್ತಾರೆ. ನಮಗಾಗದೇ ಇರೋರನ್ನ ನಮ್ಮ ವಿರುದ್ಧ ಏನೇ ಎತ್ತಿಕಟ್ಟಿ ಕೆಲವು ಸಲ ಹೀಗೆ ಮಾಡ್ತಾರಮ್ಮ. ಅಂಥದ್ರಲ್ಲಿ ಅಭಯ್ಗೂ ಮತ್ತು ನಮ್ಮ ರಂಜಿತ್ಗೂ ಮಧ್ಯೆ ಇರೋ ಸವಾಲು ಇಡೀ ರಾಜ್ಯಕ್ಕೆ ಗೊತ್ತಿರೋವಾಗ ಅದನ್ನು ಯಾರೋ ಈಸಿಯಾಗಿ ಬಳಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಪಾಪ ಅಭಯ್ ತಂದೆ ಎಂಥ ಸಭ್ಯರು, ಅವ್ರ ತಂಟೆಗೆ ನಾನು ಯಾಕಮ್ಮ ಹೋಗಲಿ? ಯೋಚನೆ ಮಾಡು, ಅಭಯ್ ಹುಡ್ಕೊಂಡು ಹೊರಟಿರೋದು ಯಾರನ್ನ?
ನಮ್ಮನೆ ಸೊಸೆನಲ್ವಾ? ಹಾಗಿರುವಾಗ ಅಭಯ್ ನಾನ್ಯಾಕ ಮಾತಾಡಿಲಿ? ಹೌದಮ್ಮ, ಅಭಯ್ ಹುಡ್ಕೋ ಕೊರಟಿರೋದು ಯಾರನ್ನ? ಈ ಮನೆಗೆ ಹೊಸ ಸಂತೋಷ ತರ ಜೀವನ ನಮ್ಮ ರಂಜಿತ್ ಪ್ರೀತಿಸ್ತಾ ಇರೋ ಹುಡುಗಿನ, ನನ್ನ ಮುದ್ದಿನ ಸೊಸೆಯನ್ನ, ಮೊಮ್ಮಗುನ. ಈ ಮನೆ ಸಂತೋಷನ ಹುಡ್ಕೊಂಡು ಬರೋಕ್ ಹೊರಟಿರೋ ಅಭಯ್ ಇದಾನಲ್ಲ, ಅವನು ನಮ್ಮ ಪಾಲಿನ ಚಿನ್ನ ಕಣಮ್ಮ, ಅಪ್ಪಟ ಚಿನ್ನ ಅವನು. ಅಂದ್ರೆ ನೀವು ನೀವೇನಕ್ಕೆ ಒಪ್ಕೊಂಡ್ರ? ಅಣ್ಣನ್ಗೆ ಅದಕ್ಕೇನ ಮದ್ವೆ ಮಾಡಕ್ ಒಪ್ಕೊಂಡ್ರ? ಅವತ್ ನೀನ್ ಕೇಳಿದ ಮೇಲೆ ನಾನು ಯೋಚನೆ ಮಾಡಿದೆ ಚಾನ್ನಿ, ನನ್ನ ತಪ್ಪಿನ ಅರಿವು ನನಗಾಯ್ತು. ಒಬ್ಬ ಮನುಷ್ಯನಿಗೆ ನನ್ನವರು ತನ್ನವರು ಒಡಹುಟ್ಟಿದವರು ಅಣ್ಣ ತಮ್ಮಂದರು ಅಂತ ಯಾರೇ ಇದ್ರೂ ಕೂಡ ತನಗಾಗಿ ಪ್ರಾಣ ಬಿಡೋ ಒಬ್ಬ ಸಂಗಾತಿ ಬೇಕು ಅಂತ ಬಯಸೋದು ಸಹಜ, ಅದು ತಪ್ಪಲ್ಲ ಅಂತ ನನಗೆ ಅರ್ಥ ಆಯ್ತಮ್ಮ. 8 ವರ್ಷದಿಂದ ಪ್ರೀತಿ ಅಂತ ಗೊತ್ತಾದ್ಮೇಲೆ ಪ್ರೀತಿ ಬೆಲೆ ಏನು ಅಂತ ನನಗೆ ಅರ್ಥ ಆಯ್ತಮ್ಮ. ಅವನ ಪ್ರೀತಿ ಅವನಿಗೆ ಸಿಗಲೇಬೇಕು. ಆಗಲೇ ಅವನು ಸಂತೋಷವಾಗಿ ಅವನ ಕೆಲಸಗಳಲ್ಲಿ ಅವನು ಮುಂದುವರಿತಾನೆ, ಜನಗಳಿಗೆ ಒಳ್ಳೇದು ಮಾಡ್ತಾನೆ, ಜನಗಳಿಗೆ ಸಂತೋಷ ಪಡಿಸ್ತಾನೆ. ಅದೇ ತಾನೇ ನನಗೂ ಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್ ಪಪ್ಪ, ರಿಯಲಿ ರಿಯಲಿ ಥ್ಯಾಂಕ್ ಯು. ನೀವು ಇಷ್ಟು ಬೇಗ ಅರ್ಥ ಮಾಡ್ಕೋತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಅದನ್ನ ಮಾಡಿಸಿದ್ದು? ಅದನ್ನ ಬಿಡಮ್ಮ, ಮುಂದೆ ಆಗಬೇಕಾಗಿರೋ ಕೆಲಸ ನೋಡು. ನೋಡು, ಈಗ ಒಂದು ಮುಖ್ಯವಾದ ಕೆಲಸ ಇದೆ, ಅದು ನಿನ್ನಿಂದ ಮಾತ್ರ ಸಾಧ್ಯ. ಅಣ್ಣನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಹೇಳಿ ಪಪ್ಪ. ಏನು? ನಿನ್ನ ಅತ್ತಿಗೆನ ಹುಡುಕೋ ಕೆಲಸದಲ್ಲಿ ನೀನು ಅಭಯ್ಗೆ ಸಹಾಯ ಮಾಡಬೇಕು. ನಿನ್ನ ಚಿಕ್ಕಮಗಳೂರು ಅವನ ಜೊತೆ ಹೋಗಿ ಅವನ ಜೊತೆಯಲ್ಲಿ ಇದ್ದು ನಿಮ್ಮ ಅತ್ತಿಗೆನ ಹುಡುಕಬೇಕು. ಅಲ್ಲಿ ನಡೆಯೋ ಪ್ರತಿಯೊಂದು ಘಟನೆನೂ ನನಗೆ ಹೇಳಬೇಕು. ನಿಮ್ಮ ಅತ್ತಿಗೆ ಸಿಕ್ಕ ತಕ್ಷಣ ಆ ವಿಚಾರನ ಮೊದಲು ನನಗೆ ತಿಳಿಸ್ಬೇಕು. ನೀನು ಈಗಾಗಲೇ ಅಭಯ್ ಹಿಂದೆ ವಿರೋಧ ಪಕ್ಷದವರು ಬಿದ್ದಿದ್ದಾರೆ, ಸೊ ನಾವೆಲ್ಲರಿಗಿಂತ ಮುಂಚೆ ಹುಷಾರಾಗಿ ಅವಳನ್ನ ನಮ್ಮ ಮನೆ ಸೇರಿಸ್ಕೋಬೇಕು. ನೀನು ಹುಡುಕೊಂಡು ಬರೋ ಹುಡುಗಿ ಜೊತೆ ರಂಜಿತ್ ಮದುವೆ ಖಂಡಿತ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ನಮ್ಮ ಮಧ್ಯೆ ಬರೀ ಖುಷಿ ಖುಷಿ ಖುಷಿ, ಎಲ್ಲರೂ ಸಂತೋಷವಾಗಿ ಇದ್ದಿರ್ಬೋದು. ಓ ಎಸ್, ಇಂಥ ಈಸಿ ಕೆಲಸನ ನಾನು ಮಾಡದೇ ಇರ್ತೀನ. ಅಣ್ಣನ ಋಣ ತೀರಿಸ್ಕೊಳ್ಳೋಕೆ ಸಿಕ್ಕಿರೋ ಇಂಥ ಒಳ್ಳೆ ಅವಕಾಶನ ನಾನು ಮಿಸ್ಸೇ ಮಾಡ್ಕೊಳ್ಳಲ್ಲ. ಅವನ ಋಣದ ಭಾರನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೋತೀನಿ. ಥ್ಯಾಂಕ್ ಯು ಪಪ್ಪ. ಪಪ್ಪ ಏನ್ ಮಗಳೇ? ಅದು ಅಭಯ್ ನನಗೆ ಅತ್ತೆ ಹೆಸರು ಪವಿತ್ರ ಅಂತ ಹೇಳ್ತಿದ್ದ. ಅವ್ರ ಹೆಸರು ಪವಿತ್ರನೋ ಪಾವ್ನಿನೋ? ಅವತ್ತು ನಾನೇ ನಿನ್ನ ಹತ್ರ ಬೇಕು ಅಂತ ಸುಳ್ಳು ಹೇಳಿದ್ನಮ್ಮ. ನಿನಗೆ ಗೊತ್ತಾಗದೇ ಇರಲಿ ಅಂತ ಪವಿತ್ರನ ಪಾವನಿ ಅಂತ ಹೇಳ್ಬಿಟ್ಟೆ. ಈಗ ಅಭಯ್ ಹುಡುಕ್ತಾ ಇರೋದು ಕರೆಕ್ಟಾಗಿ ಇದೆ. ನೀನು ಅವನ ಜೊತೆ ಇದ್ದುಬಿಟ್ರೆ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಖಂಡಿತ ವಾಪಸ್ ಬರ್ತಾನೆ. ಅಬ್ಬಾ, ಫೈನಲಿ ಪ್ರಾಬ್ಲಮ್ ಸಾಲ್ವ್. ನಾನು ಈಗಲೇ ಹೋಗಿ ಅಭಯ್ ಹತ್ರ ಮಾತಾಡ್ತೀನಿ ಪಪ್ಪ. ಬಾಯ್. ಹೋಗು ಹೋಗು. ಅಭಯ್ ಹೇಗೂ ದಾರಿ ತಪ್ಪಿದ್ದಾನೆ, ನೀನು ಹೋಗಿ ಇನ್ನೂ ದಾರಿ ತಪ್ಪಿಸು. ನಲ್ಲಿ ರಂಜಿತ್ಗೆ ಪಾವನಿ ಯಾವತ್ತೂ ಸಿಗಲೇಬಾರದು.
ಓಯ್ ಪೆದ್ದೂಸ್, ಏನದು ಅಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ದು? ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬ್ಯುಸಿ ಆಗಿದ್ದೆ. ಏನ್ ವಿಷಯ ಅಂತ ಫೋನಲ್ಲಿ ಹೇಳಕ್ಕಾಗಲ್ವಾ? ಗೊತ್ತಪ್ಪ ಗೊತ್ತು, ನೀನ್ ಇಂಪಾರ್ಟೆಂಟ್ ಕೆಲಸ, ಈ ವಿಷಯನ ಫೋನಲ್ಲೆಲ್ಲ ಮಾತಾಡಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಕರೆಸಿದ್ದು. ಓಹೋ, ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರಾ? ಏನ್ ಹೇಳು. ಇವತ್ತು ಅಪ್ಪನ ಹತ್ರ ಅಣ್ಣನ ಹಳೆ ಲವ್ ಸ್ಟೋರಿ ಬಗ್ಗೆ ಮಾತಾಡಿದೆ. ಅತ್ತಿಗೆನ ಮಗುನ ಇಬ್ಬರನ್ನು ಮನೆ ಕರ್ಕೊಂಡ್ಬರಕ್ ಒಪ್ಪಿಸ್ ಬಿಟ್ಟೆ. ಅಪ್ಪ ನಿಜವಾಗ್ಲು ಅವ್ರನ್ನ ಸೊಸೆ ಮಾಡ್ಕೊಳಕ್ ಒಪ್ಕೊಂಡ್ರು ಕಣೋ ಬಾಯಿ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಓ, ನಿಮ್ಮಣ್ಣ ಸಿ ಎಂ ರಂಜಿತ್ ಕುಮಾರ್ಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳು. ಅಚ್ಚರಿ, ಇದನ್ನ ನಿನ್ನ ಫೋನಲ್ಲಿ ಹೇಳ್ಬೋದಿತ್ತಲ್ವಾ? ಅಯ್ಯೋ ಪೆದ್ದು, ಈಗ ಇಂಪಾರ್ಟೆಂಟ್ ಮ್ಯಾಟ್ರು ಅದಲ್ಲ. ಚಿಕ್ಕಮಂಗ್ಳೂರ್ಗೆ ನೀನೊಬ್ನೇ ಹೋಗೋ ಹಾಗಿಲ್ಲ. ಏಕೆ? ಓ, ನಕ್ಸಲೈಟ್ ಪ್ರಾಬ್ಲಮ್? ಅಷ್ಟೆಲ್ಲ ಸೀನ್ ಇಲ್ಲ ಅಮ್ಮ, ನಾನು ಒಬ್ನೇ ಹೋಗ್ತೀನಿ ಚಿಕ್ಕಮಂಗ್ಳೂರ್ಗೆ. ಅಯ್ಯೋ ಬುದ್ಧು ಬುದ್ಧು, ನೀನ್ ಒಬ್ನೇ ಹೋಗೋ ಹಾಗಿಲ್ಲ ಅಂದ್ರೆ ನಿನ್ ಜೊತೆಗೆ ಮತ್ತೊಬ್ರು ಬರ್ತಾರೆ ಅಂತ. ನಿನ್ ಜೊತೆಗೆ ಅಕ್ಕೇನ್ ಹುಡುಕಕ್ಕೆ ಚಿಕ್ಕಮಂಗ್ಳೂರ್ ನಾನು ಬರ್ತೀನಿ. ಓಯ್ ಪೆದ್ದು, ಏಕೆ ಲಾಸ್ಟ್ ಟೈಮ್ ಆಗಿದ್ ಮರ್ತ್ಬಿಟ್ಯಾ? ಒಂದ್ಸಲ ಆಗಿದ್ರೆ ಸಾಲ್ದ? ಏನ್ ಬೇಕಾಗಿಲ್ಲ, ನಾನು ಒಬ್ನೇ ಚಿಕ್ಕಮಂಗ್ಳೂರ್ಗೆ ಹೋಗ್ತೀನಿ. ನಿಮ್ಮಪ್ಪ ನಿಮ್ಮ ಅಣ್ಣನ ಮುಂದೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ಯಾರ ಸಹಾಯನೂ ಇಲ್ಲ, ನಾನು ಒಬ್ಬನೇ ಹೋಗಿ ಆ ಹುಡುಗಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ. ಸೊ ನಾನು ಒಬ್ಬನೇ ಹೋಗ್ತೀನಿ. ಇದನ್ನ ಹೇಳಕ್ಕೆ ಫೋನ್ ಮಾಡಿ ಕಳಿಸ್ತೀಯಾ? ನಾನು ಬರ್ತೀನಿ. ಚಾಲೆಂಜ್ ಮಾಡ್ಬಿಟ್ಟು ಯಾರ ಸಹಾಯನೂ ಇಲ್ಲ, ನಾನು ಒಬ್ಬನೇ ಹೋಗಿ ಆ ಹುಡುಗಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ. ಸೊ ನಾನು ಒಬ್ಬನೇ ಹೋಗ್ತೀನಿ. ಇದನ್ನ ಹೇಳಕ್ಕೆ ಫೋನ್ ಮಾಡಿ ಕಳಿಸ್ತೀಯಾ? ನಾನು ಬರ್ತೀನಿ. ಇವತ್ ನಿಜವಾಗ್ ನಂಗೆ ತಮಾಷೆ ಮಾಡೋಷ್ಟು ಟೈಮ್ ಇಲ್ಲ, ಸುಮ್ನೆ ಕೊಡು ಪ್ಲೀಸ್ ಕಣೋ ಅಬ್ಬಾಯ್, ನನ್ನನ್ನು ಕರ್ಕೊಂಡು ಹೋಗೋ, ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ಅಪ್ಪ ಅಣ್ಣ ನಿನ್ ಜೊತೆ ಕಳಿಸ್ತಾ ಇರೋದು. ಬೇಡ ಅಂತ ಹೇಳ್ಬೇಡ್ವೋ? ಸ್ಟಾಪ್ ಇಟ್ಯಾ, ಅವರೇ ಚಾಲೆಂಜ್ ಮಾಡಿ ಅವರೇ ನನಗೆ ಸಹಾಯ ಮಾಡ್ತಾರ? ನಾನೇನು ಅವ್ರ ಕಣ್ಗೆ ಗುಲ್ಡು ತರ ನಾ ಕಾಣಿಸ್ತಾ ಇದ್ದೀನಿ? ಸುಮ್ನೆ ಸುಳ್ಳು ಹೇಳ್ಬೇಡ ಚಂದನೆ, ನಡಿ ಮನೆಗೆ ಡ್ರಾಪ್ ಮಾಡ್ತೇನೆ. ಇಲ್ಲ, ಅಣ್ಣ ಅಲ್ಲ ಕಣೋ ಹೇಳಿದ್ದು, ನಿಜವಾಗ್ಲೂ ಅಪ್ಪನೇ ಹೇಳಿದ್ದು ನಾನ್ ನಿನ್ ಜೊತೆ ಬಂದ್ರೆ ನಿನ್ಗೆ ಹೆಲ್ಪ್ ಆಗತ್ತೆ ಅಂತ. ಅಮ್ಮ ತಾಯಿ, ಈಗಾಗ್ಲೇ ಅವ್ರ ಸಹವಾಸ ಮಾಡಿ ಈ ರೇಂಜ್ ಅಲ್ಲಿ ಹಾಳಾಗಿದ್ದೇನೆ, ಸಾಕಮ್ಮ ಅವ್ರ ಸಹವಾಸ, ನಿಮ್ ಟೋಟಲ್ ಫ್ಯಾಮಿಲಿ ಸಹವಾಸನೇ ಬೇಡ ನಂಗೆ. ಅದಲ್ಲೋ ನಿಮ್ಮಪ್ಪ ನಿಮ್ಮಣ್ಣ ಅವ್ರನ್ನ ಮಾತ್ರ ನಂಬಲ್ಲ ನಾನು, ಅಷ್ಟಕ್ಕೂ ಈ ವಿಷಯದಲ್ಲಿ ನನ್ಗೆ ಯಾರ ಸಹಾಯನೂ ಬೇಡ. ಪ್ಲೀಸ್ ಕಣೋ ಅಬ್ಬಾಯ್, ಲೈಫ್ ಅಲ್ಲಿ ಅಣ್ಣನ ಋಣ ತೀರ್ಸೋದಕ್ಕೆ ಸಿಕ್ಕಿರೋ ಒಂದೇ ಒಂದ್ ಚಾನ್ಸ್ ನ ಮಿಸ್ ಮಾಡ್ಕೊಳೋ ಹಾಗೆ ಮಾಡ್ಬೇಡ್ವೋ, ನಾನು ಬರ್ತೀನೋ ಪ್ಲೀಸ್. ಸಾರಿ ಚಾಂದನೆ, ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಖಂಡಿತ ನಿಮ್ಮಪ್ಪ ಯಾವ್ದಾದ್ರು ಪ್ಲಾನ್ ಹಾಕಿನೆ ನಿನ್ನ ನನ್ನ ಹತ್ರ ಕಳ್ಸಿರ್ತಾರೆ ಅನ್ಸುತ್ತೆ. ಫೋರ್ಸ್ ಮಾಡ್ಬೇಡ ಪುಟ್ಟ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಇನ್ ದಿಸ್ ಮ್ಯಾಟರ್. ನಿನ್ ಕೋಪನ ಕೋಪ ಇರೋರ ಮೇಲೆ ತೋರಿಸು, ನನ್ನ ಮೇಲೆ ಯಾಕೆ ತೋರಿಸ್ತೀಯ? ನನ್ನನ್ನ ಸಿ ಎಂ ರಂಜಿತ್ ಕುಮಾರ್ ಅವ್ರ ತಂಗಿ ಅಂತ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲಪ್ಪ. ದೃಶ್ಯ ಚಾನೆಲ್ ರಿಪೋರ್ಟರ್ ಅಬ್ಬಾಯ್ ತಂಗಿ ಅಂತ ಕರ್ಕೊಂಡು ಹೋಗು ಪ್ಲೀಸ್ ಕಣೋ, ಒಪ್ಕೊಳ್ಳೋ. ಸಾರಿ ಚಂದನೆ, ಸುಮ್ಮನೆ ತಲೆ ತಿನ್ಬೇಡ, ನಂಗೆ ತುಂಬ ಕೆಲಸ ಇದೆ, ಆಲ್ರೆಡಿ ಹೊರಡಕ್ಕೆ ಬೇರೆ ಲೇಟ್ ಆಗಿದೆ. ಅಬ್ಬಾಯ್ ಪ್ಲೀಸ್ ಕಣೋ, ಪ್ಲೀಸ್ ಕರ್ಕೊಂಡು ಹೋಗು. ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ವಾ? ನಾನಂತ ತಪ್ಪು ಏನ್ ಮಾಡಿದೆ? ಈಗ ನಿಂಗೇನಾಯ್ತು, ಯಾರು ಏನ್ ಮಾಡಿದ್ರು? ಮತ್ತೆ ಅಬ್ಬಾಯಿ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದಾನೆ, ನಾನು ಜೊತೆಗೆ ಬರ್ತೀನಿ ಅಂದ್ರೆ ನಿಮ್ ಮನೆಯವ್ರು ಯಾರ ಹೆಲ್ಪ್ ನನಗೆ ಬೇಕಾಗಿಲ್ಲ ಅಂತಾನೆ. ನಾನು ಜೊತೆಗೆ ಹೆಲ್ಪ್ ಮಾಡಕ್ ಹೋಗ್ಬಾರ್ದ? ಅವ್ನ್ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ? ನೀನ್ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀಯಾ? ಬೇಡಪ್ಪ. ನೋಡಿ, ಜನರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರ, ಪ್ಲೀಸ್ ಶಾಂತಿ ನನ್ನನ್ನು ಅಬ್ಬಾಯ್ ಜೊತೆ ಕಳ್ಸಿಕೊಡಿ. ರಂಜಿತ್ ಅಣ್ಣನ ಋಣನ
ಪೂರ್ತಿಯಾಗಲ್ದೇ ಇದ್ರು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ತೀರಿಸೋ ಅವಕಾಶ ಮಾಡಿಕೊಡಿ. ಋಣನ? ಹೌದು ಶಾಂತಿ, ಆ ಬೈಕ್ ಬಿಟ್ಟು ನನ್ನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ. ರಂಜಿತ್ ಅಣ್ಣ ನನ್ನ ಸ್ವಂತ ಅಣ್ಣ ಅಲ್ಲ. ಹುಡುಗಿಯಾಗಿ ಹೇಳ್ಕೊಳಕ್ಕಾಗದೇ ಇರೋ ವಿಚಾರನ ಇವತ್ತು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಡೆಲ್ಲಿಲಿ ನಮ್ದೊಂದು ಪುಟ್ಟ ಫ್ಯಾಮಿಲಿ, ಅಪ್ಪ ಅಮ್ಮ ಅಣ್ಣ ಎಲ್ಲರ ಜೊತೆನೂ ಖುಷಿಯಾಗಿದ್ದೆ. ಆದರೆ ನನ್ನ ದುರಾದೃಷ್ಟ, ಸ್ವಂತ ಅಪ್ಪನೇ ನನ್ನ ಮೇಲೆ ಕೆಟ್ಟ ದೃಷ್ಟಿಲಿ ನೋಡೋಕೆ ಶುರು ಮಾಡ್ದೆ. ಮತ್ತೆ ಮಾಡೋ ನೆಪದಲ್ಲಿ ನನ್ನ ಮೈ ಪಂಚದಲ್ಲಿ ಯಾವ ತಂದೆನೂ ಮಾಡದೇ ಇರೋ ನೀಚ ಕೆಲಸ ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ. ಎಷ್ಟು ಗೋಗರದ್ರು ಮಗಳು ಅಂತಲೂ ನೋಡಿದೆ. ಮನೆಯಲ್ಲಿ ವಿಷಯ ಗೊತ್ತಾಯ್ತು, ನಮ್ಮ ಸಂಪ್ರದಾಯದಲ್ಲಿ ಒಂದು ಹುಡುಗಿ ಹಾಳಾದ್ರೆ ಅದಕ್ಕೆ ಕಾರಣ ಆದವ್ರ ಜೊತೆನೆ ಮದುವೆ ಮಾಡ್ತಾರೆ. ಆದರೆ ನನ್ನ ತಾಯಿಗೆ ನಾನೇ ಸೌತಿಯಾಗಿ ಹೋಗೋದು ಇಷ್ಟ ಇರಲಿಲ್ಲ. ನನ್ನ ಮನೆಯಿಂದ ಆಚೆ ಹಾಕಿದ್ರು. ದಿಕ್ಕಿಲ್ಲದೆ ಬೀದಿಲಿ ಬಿದ್ದಿದ್ದೆ. ಆಗ ರಂಜಿತ್ ಅಣ್ಣ ಸಿಕ್ಕಿದ್ರು. ನನ್ನ ಕಷ್ಟ ಕೇಳಿ ನಿನ್ನ ಸ್ವಂತ ತಂಗಿ ಥರ ನೋಡ್ಕೋತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದರು. ನಮ್ಮ ಸಂಪ್ರದಾಯದಲ್ಲಿ ಒಂದು ಹುಡುಗಿ ಹಾಳಾದರೆ ಅದಕ್ಕೆ ಕಾರಣ ಆದವ್ರ ಜೊತೆನೆ ಮದುವೆ ಮಾಡ್ತಾರೆ. ಆದರೆ ನನ್ನ ತಾಯಿಗೆ ನಾನೇ ಸೌತಿಯಾಗಿ ಹೋಗೋದು ಇಷ್ಟ ಇರಲಿಲ್ಲ. ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರು. ದಿಕ್ಕಿಲ್ಲದೆ ಬೀದಿಲಿ ಬಿದ್ದಿದ್ದೆ. ಆಗ ರಂಜಿತ್ ಅಣ್ಣ ಸಿಕ್ಕಿದ್ರು. ನನ್ನ ಕಷ್ಟ ಕೇಳಿ ನಿನ್ನ ಸ್ವಂತ ತಂಗಿ ಥರ ನೋಡ್ಕೋತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದರು. ಇಷ್ಟೆಲ್ಲ ಋಣ ಇದೆ ನನ್ನ ಮೇಲೆ. ಅಣ್ಣನಿಗೆ ಅದಕ್ಕೆನ ಹುಡುಕೊಟ್ಟು ಅವನ ಋಣನ ಸ್ವಲ್ಪನಾದರೂ ತೀರಿಸ್ಕೋಬೇಕು. ಅದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ರಂಗ, ನಾನೇನಪ್ಪ ಮಾಡಲಿ ಈಗ? ಬೇಡ ಅಂದರೆ ಸ್ವಾತಿ ಆಗ್ತೀನಿ. ಹೋಗು ಅಂದರೆ ನನ್ನ ಜೀವನಕ್ಕೆ ನಾನೇ ಕೊಲ್ಲಿ ಇಟ್ಕೊಳಂಗೆ ಆಗುತ್ತೆ. ಏನು ಮಾಡಲಿ? ಅಳ್ಬೇಡ ಚಾಂದ್ವಿ, ನಾನು ಹೇಳ್ತೀನಿ ಪುಟಾಣಿಗೆ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ. ಏ ಅಬ್ಬಾಯ್ ಬದ್ದಿಯಾ, ಬಾ. ಏ ಪುಟಾಣಿ, ಚಾಂದಿ ನೀನು ನಿನ್ನ ಜೊತೆ ಕರ್ಕೊಂಡು ಹೋಗೋ. ಮಾಮ್ ಪ್ಲೀಸ್, ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಏನು, ನಾನೇ ಕೊಂಡು ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಏನು ಬೇಡ. ಯಾಕೆ ಬೇಡ? ಇವಳು ನಿನ್ನ ಜೊತೆ ಬಂದರೆ ನಿಂಗೂ ಸಹಾಯ ಆಗುತ್ತೆ ತಾನೆ. ಇಷ್ಟಕ್ಕೂ ರಂಜಿತ್ ಕಡೆಯವರಿಂದ ನಿನಗೆ ತೊಂದರೆ ಇರೋದು, ನಮಗೆ ಬೆದರಿಕೆ ಇರೋದು. ರಂಜಿತ್ ತಂಗಿನ ನಿನ್ನ ಜೊತೆಲಿದ್ದಾಳೆ ಅಂತಂದರೆ ನೀನು ಸೇಫಾಗಿರ್ತೀಯ, ನಮಗೂ ನೆಮ್ಮದಿ ಇರುತ್ತೆ. ಸುಮ್ಮನೆ ಕರ್ಕೊಂಡು ಹೋಗು ನೀನು. ಸ್ಟಾಪ್ ಇಟ್ ಮಾಮ್, ಒಂದು ಹುಡುಗಿನ ಮುಂದಿಟ್ಕೊಂಡು ಸೇಫ್ ಆಗೋದು ನನಗೆ ಇಷ್ಟ ಇಲ್ಲ. ಇದು ಬರೀ ನೀನು ಸೇಫ್ ಆಗೋ ವಿಚಾರ ಅಲ್ಲ ಕಣೋ. ಒಂದು ಸೆಕೆಂಡ್ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಆಗ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಅಬ್ಬಾಯ್ ಒಪ್ಕೊಳ್ಳೋ. ಚಾಂದ್ನಿ, ನೀನೇನು ಯೋಚನೆ ಮಾಡಬೇಡ, ನಾನು ಆ ಅಬ್ಬಾಯಿನ ಒಪ್ಪಿಸ್ತೀನಿ. ನೀವು ಅಬ್ಬಾಯ್, ನಿಂಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇವಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀಯ. ತರ ಕಟ್ಟಾಕೇನೆ ಚೆನ್ನಾಗಿ ಕಟ್ಟಾಕ್ತೀರ ಕಣ್ರೆ, ಮಮ್ಮಿ ಸ್ಟಾಪ್ಗೇನೆ ಸಿಕ್ಕಾಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮುಖ ನೋಡ್ತಿದ್ಯಾ, ನಡಿ ಹೋಗೋಣ. ಆದರೆ ಅಲ್ಲಿ ಏನೇ ನಡೆದ್ರೂ ನೀನು ನಂಗೆ ತಿಳಿಸ್ಬೇಕು. ಹ್ಞೂ.